ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ರಾಜಕೀಯ ಬದಲಾವಣೆಗಳು ಕೂಡ ತುಂಬಾನೇ ಆಗ್ತಾ ಇದೆ ಹಲವಾರು ಪಕ್ಷಗಳಲ್ಲಿ ರಾಜಕೀಯ ಬದಲಾವಣೆಗಳಾಗ್ತಾ ಇದೆ ಇನ್ನೊಂದು ವಿಚಾರ ಮಾತನಾಡಬೇಕು ಅಂತಂದ್ರೆ ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ತಿರೋ ನಿಟ್ಟಿನಲ್ಲಿ ಹಲವರ ಬಣ್ಣ ಬಯಲಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಏನು ಉತ್ತರ ಕನ್ನಡದ ವಿಚಾರಕ್ಕೆ ಬರೋದಾದ್ರೆ ಉತ್ತರ ಕನ್ನಡದಲ್ಲಿ ಅನಂತಕುಮಾರ್ ಹೆಗಡೆ ಅವರು ನಿಜಕ್ಕೂ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ ಹೊಟ್ಟೆಯಲ್ಲಿರುವಂತಹ ಅಷ್ಟು ಕೆಂಡವನ್ನ ಬಾಯಿಯ ಮೂಲಕ ಹೊರಗಾಗ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಬೆಂಕಿಯ ಉಂಡೆ ಅಂತಹ ಮಾತುಗಳನ್ನ ಅನಂತ್ ಕುಮಾರ್ ಹೆಗ್ಡೆ ಅವರು ಹೇಳ್ತಾ ಇದ್ದಾರೆ ಹಿಂದುತ್ವ ಆಗಿರಬಹುದು ಹಿಂದೂಗಳಿಗೆ ಹೇಳಿಕೆಯನ್ನ ನೀಡೋದಾಗಿರಬಹುದು ಮಸೀದಿಯ ವಿಚಾರವಾಗಿರಬಹುದು ಅನಂತ್ ಕುಮಾರ್ ಅವರು ನಿಜಕ್ಕೂ ಈ ಒಂದು ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅವರು ತಿಂಗಳ ಹಿಂದೆ ಅವರು ಬರ್ತಾನೆ ಇರ್ಲಿಲ್ಲ ನಾಲ್ಕು ತಿಂಗಳ ಹಿಂದೆ ಅವರು ನಿಜಕ್ಕೂ ಜನರ ಕಷ್ಟವನ್ನ ಕೇಳೋಕೆ ಬಂದಿಲ್ಲ ಅಂತ ಅಲ್ಲಿಯ ಜನರೇ ಮಾತನಾಡ್ಕೊಳ್ತಾ ಇದ್ದಾರೆ ಈಗ ಇನ್ನೇನ್ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಿರುವಂತಹ ನಿಟ್ಟಿನಲ್ಲಿ ಅವರು ಜನಗಳ ಮುಂದೆ ಬರ್ತಿದ್ದಾರೆ ಮೀಡಿಯಾ ಮುಂದೆ ಬರ್ತಿದ್ದಾರೆ ತಮಗೆ ಮನಸ್ಸಲ್ಲಿ ಏನಿದೆಯೋ ಅಷ್ಟು ಅವರು ಹೇಳ್ತಿದ್ದಾರೆ ಅನ್ನುವಂತಹ ಮಾತು ಎಲ್ಲಾ ಕಡೆಗೆ ಚರ್ಚೆಗೆ ಗ್ರಾಸಿವಾಗ್ತಾ ಇದೆ ಇವ್ರಿಗೇನಾದ್ರು ಬಿಜೆಪಿ ಟಿಕೆಟ್ ಅನ್ನ ಕೊಡ್ತಾ ಕಾದು ನೋಡ್ಬೇಕಾಗಿದೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಕಾಂಗ್ರೆಸ್ ಅವರು ಅನಂತಕುಮಾರ್ ಹೆಗಡೆ ಅವರು ಅಕಸ್ಮಾತ್ ಟಿಕೆಟ್ ಕೊಟ್ರೆ ಬಿಜೆಪಿಯವರು ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಟ್ರೆ ಕಾಂಗ್ರೆಸ್ ಅವರು ಅಲ್ಲಿ ಗಟ್ಟಿ ಪಾರ್ಟಿಯನ್ನ ನಿಲ್ಲಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ ಆ ಗಟ್ಟಿ ಪಾರ್ಟಿ ಯಾರು ಅಂತಂದ್ರೆ ಆರ್ ವಿ ದೇಶಪಾಂಡೆ ಅವರ ಹೆಸರು ಬರ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಳಿಯಾಳ ಆಗಿರಬಹುದು ಜೋಯಿಡಾ ಆಗಿರಬಹುದು ಆ ಒಂದು ಪ್ರದೇಶದಲ್ಲಿ ಆರ್ ವಿ ದೇಶಪಾಂಡೆ ಅವರು ಸಖತ್ತಾಗಿ ಹೆಸರನ್ನ ಮಾಡಿದ್ದಾರೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಅವರು ಸಮೃದ್ಧಿಯ ಕಡೆಗೂ ಕೂಡ ಗಮನವನ್ನು ಇಟ್ಕೊಂಡಿದ್ದಾರೆ ಆರ್ ವಿ ದೇಶಪಾಂಡೆ ಅವರು ಮತ್ತು ಹಿರಿಯರು ತುಂಬಾ ಅನುಭವವಿದೆ ಆರ್ ವಿ ದೇಶಪಾಂಡೆ ಅವರಿಗೆ ಅವರನ್ನೇನಾದ್ರೂ ಕಾಂಗ್ರೆಸ್ ಪಕ್ಷ ನಿಲ್ಲಿಸುವಂತಹ ನಿಟ್ಟು ಇದೆಯಾ ಯಾಕಂತಂದ್ರೆ ಅನಂತ್ ಕುಮಾರ್ ಹೆಗ್ಡೆಯವರ ಮುಂದಗಡೆ ಪೈಪೋಟಿ ಮಾಡೋಕೆ ಗಟ್ಟಿ ಆಳೇಬೇಕು ಸಮೃದ್ಧಿಯನ್ನ ಮಾಡಿರ್ಬೇಕು ಹಾಗೆ ಇನ್ನೊಂದು ವಿಚಾರ ಅಭಿವೃದ್ಧಿ ಕಡೆ ನಿಟ್ಟಿನಲ್ಲಿ ಇರಬೇಕು ಮತ್ತೆ ರಾಜಕೀಯವನ್ನ ತಿಳಿದಂತಹ ನಿಪುಣರೇ ಇರಬೇಕು ಅನಂತಕುಮಾರ್ ಹೆಗ್ಡೆಯವರ ಎದುರುಗಡೆ ನಿಲ್ಲೋಕೆ ಅನ್ನುವಂತಹ ನಿಟ್ಟಿನಲ್ಲಿ ಕಾಂಗ್ರೆಸ್ ಏನಾದ್ರು ಆರ್ ವಿ ದೇಶಪಾಂಡೆ ಅವರಿಗೆ ಟಿಕೆಟ್ ಕೊಡುತ್ತಾ ಟಿಕೆಟ್ ಕೊಟ್ರೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಅವರ ಮಗನಿಗೆ ಟಿಕೆಟ್ ಕೊಡುವಂತಹ ಒಂದು ಸಂದರ್ಭ ಬರುತ್ತೆ ಯಾಕಂತಂದ್ರೆ ಆರ್ ವಿ ದೇಶಪಾಂಡೆ ಅವರಿಗೆ ಈಗ ಟಿಕೆಟ್ ಕೊಟ್ಟಿರ್ತಾರೆ ಅದಕ್ಕೋಸ್ಕರ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಏನು ಮಾಡ್ತಾರೆ ಅವರ ಮಕ್ಕಳಿಗೆ ಯಾರಿಗೋ ಮಗನಿಗೋ ಯಾರಿಗೋ ಟಿಕೆಟ್ ಕೊಡ್ತಾರೆ ಕಾಂಗ್ರೆಸ್ ಅವರು ಅನ್ನುವಂತಹ ಸುದ್ದಿ ಎಲ್ಲಾ ಕಡೆಗೆ ಚರ್ಚೆ ಆಗ್ತಾ ಇದೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಬಿಜೆಪಿಯಲ್ಲಿ ಅನಂತಕುಮಾರ್ ಹೆಗ್ಡೆಗೆ ಟಿಕೆಟ್ ಕೊಡ್ತೀವಿ ಅಂತ ಯಾವುದೇ ಕಾರಣಕ್ಕೂ ಹೇಳಲಿಲ್ಲ ಯಾಕಂತಂದ್ರೆ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಒಂದು ಮಲ್ಟಿ ಸ್ಪೆಷಾಲಿಸ್ಟ್ ಹಾಸ್ಪಿಟಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲಿದೆ ಅಂತ ತೋರಿಸ್ಬಿಟ್ಟು ನಿಜಕ್ಕೂ ಒಂದೇ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಬಿಜೆಪಿ ಅವರೇ ಗ್ರೌಂಡ್ ಟೇಬಲ್ ಅಲ್ಲಿ ಅವರು ಬೇಡ ಅವರಿಗೆ ಟಿಕೆಟ್ ಅನ್ನ ಕೊಡುವುದು ಬೇಡ ಅಂತ ಹೇಳ್ತಿದ್ದಾರೆ ಇನ್ನೊಂದು ನಿಟ್ಟಿನಲ್ಲಿ ಹರಿಪ್ರಕಾಶ್ ಕೋಣೆ ಮನೆ ಅವರು ಕೂಡ ನಿಜಕ್ಕೂ ಅವರು ಕೂಡ ಬರ್ತಾರೆ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಬೇಡ ಬಿಜೆಪಿಗರು ಹೇಳ್ತಾ ಇರುವಂತಹ ಮಾತಾಗಿದೆ ಮತ್ತೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಲ್ಲುವಂತಹ ಒಂದು ಮನಸ್ಸಿದ ಅವರಿಗೆ ಅನ್ನುವಂಥದ್ದು ಕೂಡ ಬರ್ತಾ ಇದೆ ಯಾಕಂತಂದ್ರೆ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಏನ್ ಸೋತಿದ್ರಲ್ಲ ಸ್ಪೀಕರ್ ಕಾಗೇರಿ ಅವರು ಅವರು ಈಗ ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಲ್ಲಬಹುದು ಅಂತ ಬಿಜೆಪಿಯಲ್ಲಿ ಗೊಂದಲ ಇದೆ ಆದ್ರೆ ಕಾಂಗ್ರೆಸ್ ನಲ್ಲಿ ಆರ್ ವಿ ದೇಶಪಾಂಡೆಯಂತಹ ಒಳ್ಳೆಯ ಅಭಿವೃದ್ಧಿ ಕೆಲಸವನ್ನ ಮಾಡುವವರು ಹಾಗೆ ಹಿರಿಯರು ಅವರನ್ನ ನಿಲ್ಲಿಸುವಂತಹ ಪ್ಲಾನ್ ಏನಾದ್ರೂ ಕಾಂಗ್ರೆಸ್ ಮಾಡಿದ್ಯಾ ಇದನ್ನೆಲ್ಲ ಕಾದು ನೋಡ್ಬೇಕಾಗಿದೆ ಯಾರ್ಯಾರಿಗೆ ಯಾವ್ಯಾವ ಟಿಕೆಟ್ ಅನ್ನ ಕೊಡುತ್ತೆ ಯಾವ್ಯಾವ ಪಕ್ಷ ಯಾರ್ಯಾರಿಗೆ ಟಿಕೆಟ್ನ ಕೊಡುತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ ಆದ್ರೆ ಉತ್ತರ ಕನ್ನಡದ ಜನರೆ ನೀವೇ ಹೇಳಿ ನಿಜಕ್ಕೂ ಯಾರಿಗೆ ಟಿಕೆಟ್ ಕೊಡಬೇಕು ಆರ್ ವಿ ದೇಶಪಾಂಡೆ ಅವರಿಗೆ ಕಾಂಗ್ರೆಸ್ನ ಕೊಡ್ಬೇಕಾ ಅಥವಾ ಆ ಬಿಜೆಪಿಯಿಂದ ಅನಂತ್ ಕುಮಾರ್ ಹೆಗ್ಡೆ ಆಗಿರಬಹುದು ಕೋಣೆ ಮನೆ ಆಗಿರಬಹುದು ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಆಗಿರಬಹುದು ಯಾರಿಗೆ ಟಿಕೆಟ್ ಅನ್ನ ನೀಡಬೇಕು ಉತ್ತರ ಕನ್ನಡ ಜನರೆ ನೀವೇ ನಿರ್ಧಾರ ಮಾಡಬೇಕು ಕಮೆಂಟ್ನಲ್ಲಿ ತಿಳಿಸಿ ಯಾರಿಗೆ ಟಿಕೆಟ್ ಅನ್ನ ನೀಡಬೇಕು ಯಾರು ಅಭಿವೃದ್ಧಿ ಕೆಲಸವನ್ನ ಹೆಚ್ಚಾಗಿ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಅದೆಷ್ಟೋ ಈ ಹೊತ್ತಿನ ಸುದ್ದಿ ಆಗಿತ್ತು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ